ತಮ್ಮ, ಲಕ್ಷ ಲಕ್ಷ ಖರ್ಚು ಮಾಡಿ ಈ ಕೆಲಸ ಗಿಟ್ಸಿದೀವಿ, ಹಾಕಿದ ದುಡ್ಡು ಬರೋದ್ ಬೇಡವಾ? ನೀವು ಲಂಚ ತಗೊಂಡಿದ್ದೀರಾ ಅಂತ ಟೈಪಿಸ್ಟ್ ಗೀತಾ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದೀರಾ ಅಂತ ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದೆ. ಇದಕ್ಕೆ ನೀವು ಏನು ಹೇಳ್ತೀರಾ? ಇದು ಬದಲಾಗಬೇಕು. ಈ ಜೀವನದಲ್ಲಿ ನ್ಯಾಯಕ್ಕೆ ಕಾಲ ಇಲ್ಲ. ಲಂಚ ತಗೊಳ್ಳೋರೆಲ್ಲ ಈಗ ಚೆನ್ನಾಗೇ ಇದ್ದಾರೆ, ನಾನು ಮಾತ್ರ ಹೀಗೆ ಈ ರೀತಿ ಇದ್ದೀನಿ. ವ್ಯವಹಾರಕ್ಕಾಗಿ ಎಷ್ಟೋ ಕಷ್ಟಪಡ್ತೀವಿ, ಕೆಲಸ ಮಾಡ್ತೀವಿ, ಎಲ್ಲವೂ ಸರಿಯಾಗಿ ನಡೆದುಕೊಂಡು ಹೋಗಿದೆ ಅನ್ನುವಷ್ಟರಲ್ಲಿ ತಡೆ ಬಂದ್ಬಿಡುತ್ತೆ. ಈಗ ಊಟ ಮಾಡ್ಬೇಕು ಅನಿಸ್ತಾ? ಸಾಕಮ್ಮ ನನ್ಗೆ. ಅಪ್ಪ ಅಪ್ಪ, ಮನುಷ್ಯ ಆಪತ್ ಕಾಲದಲ್ಲಿ ಅಷ್ಟೇ ಅಲ್ವಾ ಅಪ್ಪ, ದೇವರ್ ಬಾಯಲ್ ಬರೋ ಅಂತಹ ಒಂದೊಂದ್ ಮಾತನ್ನು ಕೇಳಿದ್ರೆ ಒಳ್ಳೇದಾಗತ್ತೆ ಅಂತ ಬೈಬಲ್ ಹೇಳುತ್ತೆ ಅಲ್ವಾ ಅಪ್ಪ. ಓಹೋ, ಅಮ್ಮನ್ ತರನೆ ನೀನ್ ನನಗೆ ಬೈಬಲ್ ಹೇಳ್ಕೊಡ್ತಾ ಇದೀಯಾ? ಹೌದಲ್ವಾ ಡ್ಯಾಡಿ, ಗೊತ್ತಿಲ್ಲದೆ ಇರೋದನ್ನ ಗೊತ್ತ ಮಾಡಿಸ್ಬೇಕು. ಅಂತೀಯಾ, ನನಗೆ ಹೇಳ್ತೀಯಾ? ಏ, ಅಲ್ಲಿ ನೋಡಿದ್ಯಾ ಗಾಂಧಿ ಕೂತ್ಕೊಂಡಿರೋದನ್ನ? ಚಿಂತೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಅಯ್ಯೋ ಅಯ್ಯೋ ಸರ್, ನೋಡಿ ಸರ್, ಒಳ್ಳೇದಕ್ಕೆ ಕಾಲ ಇಲ್ಲ ಸರ್. ನೀವು ಸರಿಯಾಗಿರೋದು ಆ ನಾಲ್ಕು ಜನರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ಆ ನಾಲ್ಕು ಜನರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇಂದಿರಿ ಸರ್. ತಗೊಳ್ಳಿ. ಓಕೆ ಸರ್, ಕೊಟ್ಬಿಡಿ. ಶಂಕರ್ ಸರ್, ನನ್ನ ಫೈಲು ನಿಮ್ಮ ಟೇಬಲ್ ಮೇಲೆ ಬಂದು ಒಂದು ತಿಂಗಳ ಆಯ್ತು, ಇನ್ನು ಕೈಯಿಂದಲೇ ಮುಟ್ಟಿಲ್ಲ ಅಂದ್ರೆ ಹೇಗೆ ಸರ್? ನೋಡಿ, ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿರೋ ಫೈಲ್ಸ್ ನಂಗೆ ಕೊಡಿ, ನಾನ್ ಸೈನ್ ಮಾಡ್ಕೊಡ್ತೀನಿ. ತಮ್ಮ, ಲಕ್ಷ ಲಕ್ಷ ಖರ್ಚು ಮಾಡಿ ಈ ಕೆಲಸ ಗಿಟ್ಸಿದೀವಿ, ಹಾಕಿದ ದುಡ್ಡು ಬರೋದ್ ಬೇಡವಾ? ಸ್ವಲ್ಪ ಅರ್ಥ ಮಾಡ್ಕೊ ತಮ್ಮ. ಅದಕ್ಕೇನೆ ಹೇಳ್ತಾ ಇರೋದು, ನೀವು ಲಂಚ ತಗೊಳ್ಳೋದಕ್ಕೆ ನಾನ್ ಒಪ್ಪೋದಿಲ್ಲ. ನೀವಿನ್ನು ಹೋಗಿ, ನೀವೆಲ್ಲ ಹೋಗಿ ಅಂತ ಹೇಳಿದೆ. ಹಲೋ ಅಣ್ಣ, ನಾ ರಾಣಿ ಮಾತಾಡ್ತಿದ್ದೀನಿ. ಅಮ್ಮನ ಬ್ಲಡ್ ರಿಸಲ್ಟ್ ಬಂದಿದೆ. ರಿಸಲ್ಟ್ ಅಲ್ಲಿ ಏನೇನಂತ ಬಂದಿದೆ? ಡಾಕ್ಟರ್ ಏನಮ್ಮ ಹೇಳಿದ್ರು? ಅದೇನೋ ವೈರಸ್ ಅಂತ ಹೇಳಿದ್ರು ಅಣ್ಣ. ಬೇಗ ಬಾ ಅಣ್ಣ ನೀನು. ಸರಿ ಅಮ್ಮ, ನಾ ಬರ್ತೀನಿ. ಅಮ್ಮ, ನಿಂಗೇನೂ ಆಗಲ್ಲಮ್ಮ, ನೀನ್ ಬೇಗ ಹುಷಾರಾಗ್ತೀಯ, ಧೈರ್ಯದಿಂದಿರಮ್ಮ. ಹಲೋ, ಮಿಸ್ಟರ್ ಶಂಕರ್, ನೀವು ಲಂಚ ತಗೊಂಡಿದ್ದೀರಾ ಅಂತ ಟೈಪಿಸ್ಟ್ ಗೀತಾ ಜೊತೆ ಅಸಭ್ಯವಾಗಿ ನಡ್ಕೊಂಡಿದ್ದೀರಾ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ಇದಕ್ಕೆ ನೀವು ಏನು ಹೇಳ್ತೀರಾ? ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್, ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ, ಇದು ನಿಜ ಸರ್. ಯಾವುದು ನಿಜ ಅಂತ ಕಂಡುಹಿಡಿಯೋ ತನಕ ನಿಮ್ಮನ್ನು ನಾನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಸರ್. ವಿಚಾರಣೆ ಮುಗಿಯೋ ತನಕ ಯಾವಾಗ ಕರೆದ್ರೂ ನೀವು ಇಲ್ಲಿಗೆ ಬರಬೇಕು. ನೀವಿನ್ನು ಹೋಗಿ. ಹಲೋ ಅಣ್ಣ, ಅಮ್ಮ ಕೋಮಾ ಸ್ಟೇಜ್ಗೆ ಹೋಗಿದ್ದಾರೆ ಅಣ್ಣ.
ಕೊಡ್ತೀನ, ನಾನು ಲಂಚ ತಗೋತೀನ, ಆ ಲೇಡಿ ಟೈಪಿಸ್ಟ್ ಜೊತೆ ನಾನು ಅಸಭ್ಯವಾಗಿ ನಡ್ಕೋತೀನ. ವಿಚಾರಣೆ ನಡೆಸ್ತಾ ಇದಾರಂತೆ, ವಿಚಾರಣೆ. ಇಷ್ಟು ದಿನ ನಾ ಲಂಚ ತಗೊಳ್ದೆ ನ್ಯಾಯವಾಗಿದ್ದುದಕ್ಕೆ ನಂಗೆ ಸಿಕ್ಕ ಪ್ರತಿಫಲ ಏನ್ ಗೊತ್ತಾ? ಸಸ್ಪೆನ್ಷನ್. ಛೇ ಅಪ್ಪ, ಏನಾಯ್ತಪ್ಪ? ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಯಾಕಪ್ಪ ಸ್ಕೂಲಿಗೆ ಬರ್ಲಿಲ್ಲ? ಫೀಸ್ ಕಟ್ಟಲಿಲ್ಲ ಅಂದ್ರೆ ಎಕ್ಸಾಮ್ ಬರಕ್ ಬಿಡಲ್ವಂತೆ ಅಪ್ಪ. ಹೇಯ್, ಹೋಗ ಆ ಕಡೆ, ನನ್ ಕಷ್ಟ ನನಗೆ. ಅವಳಿಗ್ಯಾಕೆ ಬೈತಿದ್ದೀರಾ? ಅವಳಿಗೇನ್ ಗೊತ್ತಾಗುತ್ತೆ? ಬಾಮ್ಮ ಇಲ್ಲಿ. ಇಲ್ಲ ಇಸ್ತರ್, ಇದು ಬದಲಾಗಬೇಕು. ಈ ಜೀವನದಲ್ಲಿ ನ್ಯಾಯಕ್ಕೆ ಕಾಲ ಇಲ್ಲ. ಲಂಚ ತಗೊಳ್ಳೋರೆಲ್ಲ ಈಗ ಚೆನ್ನಾಗೇ ಇದ್ದಾರೆ, ನಾನು ಮಾತ್ರ ಹೀಗೆ ಈ ರೀತಿ ಇದ್ದೀನಿ. ಇಲ್ಲಿ ನೋಡು, ನಾಲ್ಕು ಜನರ ಥರ ನಾವು ಚೆನ್ನಾಗಿರ್ಬೇಕಂದ್ರೆ ಲಂಚ ತಗೊಳ್ಳೋದು ತಪ್ಪೇ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ನೀನೇನು ಹೇಳ್ತೀಯ? ಅವಸರ ಪಡಬೇಡಿ, ಈ ಸಮಯದಲ್ಲಿ ನಾವು ತಾಳ್ಮೆಯಿಂದ ಇರಬೇಕು. ದೇವರಾದ ಯೇಸು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಅದೇ ಬಿಟ್ಬಿಟ್ಟಿದಾರಲ್ಲ, ಮತ್ತಿನ್ನೇನು ಉಳಿದಿದೆ? ಆ ರೀತಿ ಮಾತಾಡಬೇಡಿ. ಇನ್ನೇನು ಹೇಳ್ಬೇಕಂತ ಇದೆಯಾ? ಅಲ್ಲಿ ಆಸ್ಪತ್ರೆಯಲ್ಲಿ ನಮ್ಮಮ್ಮ ನರಳ್ತಾ ಕೋಮಾ ಸ್ಟೇಜಲ್ಲಿದ್ದಾರೆ. ಇಲ್ಲಿ ನಾನು ಕೆಲಸ ಇಲ್ಲದೆ ಸಸ್ಪೆಂಡ್ ಆಗಿ ಕೂತಿದ್ದೀನಿ, ಮನೆಯಲ್ಲಿ ಒಂದ್ ಪೈಸ ಇಲ್ಲ. ಇದಕ್ಕಿಂತ ಇನ್ನೇನಾಗಬೇಕು? ದೊಡ್ಡದಾ ಮಾತಾಡ್ತಾ ಇದೆಯಲ್ಲ, ದೇವ್ರು ದೇವ್ರು ಅಂದ್ರೆ ಇನ್ಮೇಲೆ ಅಷ್ಟೇ. ಎಲ್ಲ ನಮ್ ವಿಧಿ, ವಿಧಿಯಿಂದಲೇ ಎಲ್ಲ ನಡೆಯೋದು. ಒಳ್ಳೆ ತಲೆನೋವು ಆಯ್ತಲ್ಲ ಇದು. ಮಣಿ, ಎಲ್ಲಿ ಆ ಪ್ಯೂನ್? ಕಾಫಿ ತಗೊಂಬರಕ್ ಹೇಳಬೇಕಿತ್ತು. ಪ್ಯೂನ್ ಊಟಕ್ಕೆ ಹೋಗಿದ್ದಾರೆ ಸರ್. ಸರಿಮ್ಮ, ನಾನೇ ಹೋಗಿ ಕುಡ್ಕೊಂಬರ್ತೀನಿ. ಎಸ್ ಸರ್, ನಾನು ಹೊರಡ್ತೀನಿ. ಆಸ್ಪತ್ರೆಗೆ ಹೋಗಿ ಅಮ್ಮಂಗ್ ನೋಡ್ಕೊಂಡು ಸರಿ, ಹಾಗೆ ಆಫೀಸ್ಗೆ ಹೋಗ್ಬಿಟ್ಟು ಎಂಕ್ವೈರಿ ಅಟೆಂಡ್ ಮಾಡಿ ಬರ್ತೀನಿ. ಸರಿ. ರೀ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ನಾನು ಜಪ ಮಾಡಿ ಬೈಬಲ್ ಓದಿದ ಮೇಲೆ ದೇವ್ರು ನಿಮ್ ಮುಂದೆನೆ ಹೋಗ್ತಾರೆ ಅಂತ ವಚನ ಮೂಲದಿಂದ ದೇವ್ರೆ ಹೇಳಿದ್ದಾರೆ. ನೀವು ಚಿಂತೆ ಮಾಡಬೇಡಿ, ನೀವು ಆಸ್ಪತ್ರೆ ತಲುಪೋಕ್ ಮುಂಚೆನೆ ದೇವ್ರು ಮುಂದೇನೆ ಹೋಗಿ ಅತ್ತೇನ ಹುಷಾರ್ ಮಾಡಿರ್ತಾರೆ. ರೀ, ಅದ್ ಮಾತ್ರ ಅಲ್ಲ, ನಿಮ್ ಕೆಲಸದಲ್ಲು ದೇವ್ರು ಮುಂದೇನೆ ಹೋಗಿ ಅದ್ಭುತನ ಮಾಡಿರ್ತಾರೆ. ಹೇಗಮ್ಮ, ಹೇಗಿದ್ಯಮ್ಮ ಈಗ? ಚೆನ್ನಾಗಿದ್ದೀನಿ ಶಂಕರ್. ಯಾರೋ ಮೆಡಿಕಲ್ ರಿಸರ್ಚ್ ಮಾಡಕ್ ಬಂದಿದ್ರು. ಕೊಟ್ಟಿದ್ ಮಾತ್ರ ನಾನು ಉಂಗ್ದೆ, ಈಗ ನಾನು ತುಂಬಾ ಆರಾಮಾಗಿದ್ದೀನಪ್ಪ. ನೀವು ಚಿಂತೆ ಮಾಡಬೇಡಿ, ನೀವು ಆಸ್ಪತ್ರೆ ತಲುಪೋಕ್ ಮುಂಚೆನೆ ದೇವ್ರು ಮುಂದೇನೆ ಹೋಗಿ ಅತ್ತೇನ ಹುಷಾರ್ ಮಾಡಿರ್ತಾರೆ. ಬನ್ನಿ ಡಾಕ್ಟರ್. ನಿಮ್ಮ ಅಮ್ಮನಿಗೆ ಬಾಧಿಸಿರುವಂತ ಆ ವೈರಸ್ ನ ರಿಸರ್ಚ್ ಮಾಡಿರುವಂತ ಟೀಮ್ ಇಲ್ಲಿಗೆ ಬಂದಿದೆ, ನಿಮ್ಮ ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ನಿಜ ಹೇಳಬೇಕಂದ್ರೆ ನಿಮ್ಮ ಅಮ್ಮ ಸತ್ತು ಬದುಕಿದ್ದಾರೆ.
ಎಲ್ಲವೂ ದೇವರ ದಯೆ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಯೇಸುವೆ, ನೀನು ನೀನೇ ನಮ್ಮಮ್ಮನ್ನ ಗುಣಪಡಿಸ್ದೆ. ನನ್ನ ಕೆಲಸದಲ್ಲೂ ಕೂಡ ಒಂದು ಅದ್ಭುತನ ಮಾಡು. ನನ್ನ ಹೆಂಡತಿ ಹೇಳಿದ ಮಾತಿನ ಹಾಗೆ ಕರ್ತನಾದ ಯೇಸುವೆ, ನನಗೆ ಮುಂಚೆ ನೀನೇ ಹೋಗಿ ಆಫೀಸಲ್ಲಿ ನನಗೊಂದು ಒಳ್ಳೇದು ಮಾಡು. ನಾನೇನೇ ಹೇಳಿದ್ರು ಕ್ಷಮಿಸಿ ದೇವ್ರೆ. ಆ ರೀತಿ ಅದ್ಭುತನ ನನಗಾಗಿ ನೀನ್ ಮಾಡಿಬಿಟ್ರೆ ನಿಜವಾಗ್ಲೂ ನೀ ಹೇಳ್ದಾಗೆ ನಾನು ನಡ್ಕೋತೀನಿ, ನಿಜವಾಗ್ಲೂ ನಡ್ಕೋತೀನಿ. ಮಿಸ್ಟರ್ ಶಂಕರ್, ಡಾಕ್ಯುಮೆಂಟ್ ಸರಿ ಇಲ್ಲದೆ ಇರೋ ಈ ಫೈಲ್ನಲ್ಲಿ ನೀವು ಹೇಗೆ ಸಹಿ ಹಾಕಿದ್ರಿ? ಸರ್, ಈ ಸಹಿ ನೋಡಿದ್ರೆ ನನ್ನ ಕೈಲೇ ಬರ್ದಂಗಿದೆ, ಆದ್ರೆ ಈ ಫೈಲಲ್ಲಿ ನಾನ್ ಸಹಿ ಮಾಡಿಲ್ಲ ಸರ್. ಅದೇಕ್ ಸಾಧ್ಯನೋ, ಅವ್ರ ಕೈಯಿಂದನೇ ಬರ್ದಿರೋ ಹಾಗಿದೆ, ಆದ್ರೆ ಅವ್ರು ಬರ್ದಿಲ್ವಂತೆ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇದು ನಮ್ಮ ಆಫೀಸ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದು, ಈಗೇನು ಹೇಳ್ತೀರಾ? ನೀವು ಯಾಕೆ ಶಂಕರ್ನ ಫೈಲ್ ಎತ್ಕೊಂಡ್ರಿ ಅಂತ ಯೋಚನೆ ಮಾಡ್ತಿದ್ದೆ, ಒಂದೂ ಅರ್ಥ ಆಗಲಿಲ್ಲ. ಆ ಸಮಯದಲ್ಲಿ ದಿಢೀರಂತ ತಲೆನೋವು ಬಂತು. ಕಾಫಿ ತರೋಕ್ಕೆ ಪ್ಯೂನ್ ಇಲ್ಲ ಅಂತ ನಾನೇ ಹೋಟೆಲ್ಗೆ ಹೋದೆ. ಅಲ್ಲಿ ನಾ ಕಂಡದ್ದು ಆಶ್ಚರ್ಯ ಅಂದ್ರೆ, ಇಷ್ಟು ದಿನ ನನಗೆ ತಲೆನೋವು ಬರದೇ ಇದ್ದಿದ್ದು ಅದು ನಿನ್ನೆ ಬಂದಿದ್ದು. ಕಾಫಿ ತರೋಕ್ಕೆ ಪ್ಯೂನ್ ಇಲ್ಲದೆ ಇರುವಾಗ ನಾನೇ ಕಾಫಿ ಕುಡಿಯೋಕೆ ಹೋದದ್ದು. ಆ ಸಮಯ ನೋಡಿ ಇವರು ನಿಮ್ಮ ಸೈನ್ ಹಾಕಿದ್ದು ಎಲ್ಲನೂ ಆಶ್ಚರ್ಯವಾಗಿದೆ. ಮಿಸ್ಟರ್ ಶಂಕರ್, ಐ ಆಮ್ ರಿಯಲಿ ಸಾರಿ ಸರ್. ನಿಮ್ಮ ವಿಚಾರದಲ್ಲಿ ಸ್ವಲ್ಪ ಅವಸರ ಪಟ್ಟೆ, ಆದರೂ ದೇವರು ನಿಮ್ಮ ಜೊತೆ ಇರೋದ್ರಿಂದ ನೀವು ಗೆದ್ದು ಬಿಟ್ರಿ. ಹೌದು ಸರ್, ದೇವರು ನನ್ನ ಜೊತೆಗೂ ಇದ್ದಾರೆ ಅಂತ ನಾ ತಿಳ್ಕೊಂಡ್ಬಿಟ್ಟೆ ಸರ್. ಹೌದು ಮಿಸ್ಟರ್ ಶಂಕರ್, ನಿಮ್ಮ ಜೀವನದಲ್ಲಿ ಕಷ್ಟ ಎಲ್ಲ ಹೋಗಿ ಸಂತೋಷ ಚಿಗುರೋಕೆ ಶುರು ಆಯಿತು. ನಿಮಗೆ ಪ್ರಮೋಷನ್ನು ಸಿಕ್ಕಾಯ್ತು. ಕಂಗ್ರಾಟ್ಸ್. ತುಂಬ ಸಂತೋಷ ಸರ್. ಥ್ಯಾಂಕ್ ಯು. ನಿಮ್ ಕೆಲಸದಲ್ಲೂ ದೇವರು ಮುಂದೆನೆ ಹೋಗಿ ಅದ್ಭುತನ ಮಾಡಿರ್ತಾರೆ. ಏನ್ ರೆಡಿ, ನೀನ್ ಸರಿಯಾಗಿ ವಚನ ಹೇಳಲ್ಲ ಅಂತ ನಂಗ್ ಕಂಪ್ಲೇಂಟ್ ಬರ್ತಾ ಇದೆ. ವಚನ ಹೇಳ್ಬೇಕಾದ್ರೆ ನೀವ್ ಕೇಳಲೇ ಇಲ್ವಲ್ಲ ಅಪ್ಪ, 7 ಗಂಟೆ ತನಕ ಮಲ್ಕೋಬಾರ್ದು. ಹೌದಾ, ಸರಿ ಅಮ್ಮ, ಇನ್ಮೇಲೆ ನಾನು ಬೇಗ ಎದ್ದು ನಿನ್ ವಚನ ಕೇಳ್ತೀನಿ, ಸರಿನಾ? ನೀನು ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದೀನಿ, ಕರ್ತರು ಯಾವಾಗ್ಲೂ ನಿಮ್ ಮುಂದೇನೆ ಹೋಗ್ತಾರೆ. ಪ್ರಿಯ ಬಾಂಧವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಅಭಿನಂದನೆಗಳು. ಇದು ನಿಮ್ಮ ಅದ್ಭುತವಾದ ಸಮಯ. ದೇವನಾದ ಯೇಸು ಅದ್ಭುತವನ್ನ ಮಾಡುವ ದೇವನು. ಇವತ್ತು ಈ ಕಾರ್ಯಕ್ರಮವನ್ನ ನೋಡಿದ ನಿಮಗೆ ಅದ್ಭುತವನ್ನ ಮಾಡುತ್ತಾರೆ.
ವೇದ ಪುಸ್ತಕದಲ್ಲಿ ಯೆಸಾಯ 52:12 ವಚನ, ಅದೇ ದೇವರು ಈ ಹೊಸ ವರ್ಷ ನಮ್ಮ ಜೊತೆ ಕೈಜೋಡಿಸಿರುವ ಎಲ್ಲರಿಗೂ ಮಾತು ಕೊಟ್ಟ ಹಾಗೆ ನಡೆದುಕೊಳ್ಳುತ್ತಿದ್ದಾರೆ. ದೇವರು ನಿಮ್ಮ ಮುಂದೆ ಹೋಗುತ್ತಾರೆ. ದೇವರು ನಿಮ್ಮ ಮುಂದೆ ಹೋಗುವಾಗ ನಾವು ಯಾವುದಕ್ಕಾಗಿ ಭಯಪಡಬೇಕು? ನಿಮ್ಮ ಕುಟುಂಬದಲ್ಲಿ ಅನಾವಶ್ಯಕ ಸಮಸ್ಯೆಗಳು, ಕಷ್ಟಗಳು, ಯಾವುದೋ ಒಂದು ಕೆಲಸದ ಬಗ್ಗೆ ಯೋಚನೆ ಇರುತ್ತೆ. ದೇವರು ಹೇಳ್ತಾರೆ, ನಾನೇ ಮುಂದೆ ಹೋಗುತ್ತೇನೆ, ಹಾಗಾಗಿ ನೀನು ಭಯಪಡಬೇಡ ಎಂಬುದಾಗಿ. ಪ್ರಿಯ ಬಾಂಧವರೇ, ನಿಮ್ಮ ಜೀವನದಲ್ಲಿ ಈ ವರುಷ ಆ ದೇವರು ಹೇಳಿದ ಹಾಗೆ ಏನೇನು ಅದ್ಭುತ ಮಾಡ್ತಾರೆ? ಕಳೆದ ವಾರವೇ ನಾನು ನಿಮಗೆ ಹೇಳಿದ್ದೆ, ಬರುವ ಕಷ್ಟಗಳನ್ನ ಅವರು ಪರಿಹರಿಸ್ತಾರೆ. ದೇವರು ಮುಂದೆ ಹೋಗಿ ಕಷ್ಟವಾದ ಕಾರ್ಯಗಳನ್ನ ಸುಲಭವಾಗಿಸುತ್ತಾರೆ. ಸರಿಯಿಲ್ಲದ ಕೆಲಸವನ್ನ ಸರಿಯಾಗುವಂತೆ ಮಾಡ್ತಾರೆ. ನಿಮ್ಮ ಕುಟುಂಬದಲ್ಲಿ, ವ್ಯವಹಾರದಲ್ಲಿ, ಓದುವಿಕೆಯಲ್ಲಿ, ಒಂಟಿ ಜೀವನದಲ್ಲಿ ಕಷ್ಟಕರವಾದ ಕೆಲಸವನ್ನ, ಸರಿಯಿಲ್ಲದ ಕಾರ್ಯವನ್ನ ದೇವರು ಅದನ್ನು ಸರಿಪಡಿಸಿ ನಿಮಗೆ ಸರಿಯಾದ ಹಾದಿಯಲ್ಲಿ ನಡೆಯುವಂತೆ ಮಾಡುತ್ತಾರೆ. ಅದು ಮಾತ್ರವಲ್ಲ, ವೇದ ಪುಸ್ತಕದಲ್ಲಿ ಮೀಕಾ 2:13 ವಚನದಲ್ಲಿ ದೇವರು ಒಂದು ಮಾತನ್ನ ಹೇಳ್ತಾರೆ, ತಡೆಗಳನ್ನ ಎದುರಿಸಿ ಹೋಗುವವನು ಮುಂದೆ ಸಾಗಿ ಹೋಗುತ್ತಾನೆ. ದೇವರು ಮುಂದೆ ನಡೆದು ಹೋಗುವುದು ಯಾವುದಕ್ಕಾಗಿ ಗೊತ್ತಾ? ತಡೆಗಳನ್ನ ಹೋಗಲಾಡಿಸಲು. ಅದಕ್ಕಾಗಿ ಮುಂದೆ ನಡೆದು ಹೋಗುತ್ತಾರೆ ಎಂದು ಈ ವಚನ ಹೇಳುತ್ತದೆ. ಅಂದ್ರೆ ದೇವರ ಒಬ್ಬ ಮಗ ತಡೆಗಳನ್ನ ಹೋಗಲಾಡಿಸುವನು, ನಿಮ್ಮ ಮುಂದೆನೇ ಹೋಗಿ ತಡೆಗಳನ್ನ ನೀಗಿಸುತ್ತಾನೆ. ಇವತ್ತು ನಿಮ್ಮ ಜೀವನದಲ್ಲಿ ಯಾವುದು ತಡೆಗಳು? ಅದನ್ನೇ ಯೋಚನೆ ಮಾಡಿ ಮನ ಸೋತಿರುವಂಥದ್ದು, ಮಕ್ಕಳ ಮದುವೆಯ ಕಾರ್ಯ ಹೇಗೇಗೋ ಮಾಡಬೇಕು ಅನ್ಕೊಂಡಾಗೇ ಇರುತ್ತೆ, ಕೊನೆಯಲ್ಲಿ ಏನೋ ಒಂದು ತಡೆ ಬರುತ್ತೆ. ವ್ಯವಹಾರಕ್ಕಾಗಿ ಎಷ್ಟೋ ಕಷ್ಟಪಡ್ತೀವಿ, ಕೆಲಸ ಮಾಡ್ತೀವಿ, ಎಲ್ಲವೂ ಸರಿಯಾಗಿ ನಡೆದುಕೊಂಡು ಹೋಗಿದೆ ಅನ್ನುವಷ್ಟರಲ್ಲಿ ತಡೆ ಬಂದ್ಬಿಡುತ್ತೆ. ಮನೆ ಕಟ್ಟುವಂತಹ ಕಾರ್ಯ, ಜಾಗ ತೆಗೆದುಕೊಳ್ಳುವಂತಹ ಕಾರ್ಯ, ಒಂದು ಅಧಿಕಾರಕ್ಕೆ ಹೋಗುವಂತಹ ಕಾರ್ಯ, ಮಕ್ಕಳು ಓದುವಂತಹ ಕಾರ್ಯ, ಹೀಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವುದೋ ಒಂದು ಕಾರ್ಯ ತಡೆ ಬಂದು ಹೋಗುತ್ತದೆ. ಅದಕ್ಕಾಗಿ ಮನಸೋತು ಎಲ್ಲವೂ ಸರಿಯಾಗುವಷ್ಟರಲ್ಲಿ ಕೊನೆಯಲ್ಲಿ ತಡೆ ಬಂದು ಬಿಡ್ತಲ್ಲ, ಕೆಲಸಗಳೆಲ್ಲ ಸಕ್ಸೆಸ್ ಆಗಿ ಮುಗಿಯುತ್ತೆ ಅನ್ನುವಷ್ಟರಲ್ಲಿ ಕೊನೆಯಲ್ಲಿ ತಡೆ ಬಂದು ಬಿಡ್ತಲ್ಲ, ನಂತರ ಅವಮಾನ, ನಿಂದನೆಗಳು, ಹೀಗೆ ಮನಸ್ಸಿನ ವೇದನೆಗಳು, ಕೆಲಸ ನಡೆದುಕೊಂಡು ಹೋಗ್ತಿರುವಾಗ ಕೊನೆಯ ಹಂತದಲ್ಲಿ ತಡೆ ಬಂದು ಬಿಟ್ರೆ ನಮಗೊಂಥರ ಅವಮಾನ, ವೇದನೆ, ಕಷ್ಟ, ಮನಸ್ಸು ನೋಯುತ್ತೆ. ಈ ರೀತಿಯೆಲ್ಲ ನಿಮ್ಗಾಗ್ತಾ ಇದೆಯಾ? ಕಳೆದ ವರ್ಷ ಕೆಲವು ಕಾರ್ಯಗಳಲ್ಲಿ ತಡೆ ಬಂದು ಹೋಗಿದ್ದ ದಿನಕ್ಕಾಗಿ ಮನ ನೊಂದುಕೊಳ್ಳುತ್ತಿದ್ದೀರಾ? ಈಗ್ಲೂ ಕೂಡ ನೀವು ಮಾಡ್ತಾ ಇರುವ ಕಾರ್ಯದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯಿಂದ ತಡೆ ಬರಬಹುದು, ಯಾವ ಕಾರಣವೂ ಇಲ್ಲದೆ ತಡೆ ಬಂದು ನೀವು ತೊಂದರೆ ಪಡುತ್ತಿದ್ದೀರಾ? ನಿಮಗೊಂದು ವಿಷಯ ನಾನು ಹೇಳಕ್ಕಿಷ್ಟಪಡ್ತೀನಿ, ತಡೆಗಳನ್ನು ನೀಗಿಸುವಂತಹ ಯೇಸು ನಿಮ್ಮ ಮುಂದೆ ಹೋಗುತ್ತಾನೆ. ಆ ದೇವರ ಮಗ ತಡೆಗಳನ್ನು ನೀಗಿಸುವಂಥ ದೇವನು, ಅದಕ್ಕೆ ತಾನೇ ಅವರು ಮುಂದೆ ನಡೆದು ಹೋಗೋದು. ದೇವರು ಮುಂದೆ ಹೋದ್ರೆ ಯಾವುದಾದ್ರೂ ತಡೆ ಇರುತ್ತಾ? ಎಲ್ಲವನ್ನ ಹೋಗಲಾಡಿಸುತ್ತಾರೆ, ಎಲ್ಲ ತಡೆಗಳನ್ನ ದೇವರು ಮರೆ ಮಾಡುತ್ತಾರೆ. ಅವರು ತಡೆಗಳನ್ನೆಲ್ಲ ನೀಗಿಸಿ ಕಾರ್ಯವನ್ನ ಯಶಸ್ಸುಗೊಳಿಸುವ ದೇವನು. ನಿಮ್ಮ ಜೀವನದಲ್ಲೂ ಕೂಡ ತಡೆಯಾಗಿ ಕಾಣುವಂಥದ್ದು ಏನು? ಇಸ್ರೇಲ್ನ ಜನರು ಈಜಿಪ್ಟ್ ದೇಶದಿಂದ ಕಾನಾಂ ದೇಶಕ್ಕೆ ಪ್ರಯಾಣ ಬೆಳೆಸುವ ಹಾಗೆ ದೇವರು ನಡೆಸಿದ್ರು. ಅದು ನಮ್ಮ ಆತ್ಮ ಹಾಗೂ ಜೀವಕ್ಕೆ ಸಂಬಂಧಪಟ್ಟಿರುವಂಥದ್ದು. ಪಾಪದ ಅಡಿ ಸಿಲುಕಿದವರಿಗೆ ಬಿಡುಗಡೆಯನ್ನ ಕೊಟ್ಟು ಪರಲೋಕ ತೋರಿಸುತ್ತಾರೆ, ಆ ಪರಲೋಕದ ರಾಜ್ಯದಲ್ಲಿ ನೇರವಾಗಿ ನಡೆಸ್ತಾರೆ. ಕೆಲವು ತಡೆಗಳು ಸಮುದ್ರದ ರೀತಿ ಬಂತು, ಕೆಲವು ತಡೆಗಳು ಜ್ವಾಲಾಮುಖಿಯಾಗಿ ಬಂತು, ಕೆಲವು ತಡೆಗಳು ಪ್ರವಾಹದ ರೀತಿಯಾಗಿ ಬಂತು. ಕೆಲ ಸಮಯದಲ್ಲಿ ನೀರಿಲ್ಲ, ಊಟ ಇಲ್ಲ, ಅದು ತಡೆಯಾಗಿ ಬರುವಂಥದ್ದು. ಹಾಗೆ ಎಲ್ಲ ಕಾರ್ಯದಲ್ಲೂ ದೇವರು ತಡೆಗಳನ್ನ ನೀಗಿಸಿ ಅದ್ಭುತವನ್ನ ಮಾಡಿ ಆ ಜನರಿಗೆ ಆ ತಡೆಗಳನ್ನ ಮರೆ ಮಾಡಿ ಅದ್ಭುತವನ್ನ ಮಾಡಿದ್ರು ಎಂದು ವೇದದಲ್ಲಿ ಹೇಳುತ್ತದೆ. ಇಂದಿಗೂ ಅದೇ ರೀತಿಯಾಗಿ ಮಾಡುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ಅಡೆತಡೆಗಳಿದ್ರೂ ಇವತ್ತೇ ದೇವರು ಅದನ್ನ ಮರೆ ಮಾಡ್ತಾರೆ. ನೀವೇನ್ ಮಾಡಬೇಕು ಅಂತ ಗೊತ್ತಾ? ಅವರ ವಾಕ್ಯದಲ್ಲಿ ವಿಶ್ವಾಸವನ್ನ ಇಟ್ಟು ವಿಶ್ವಾಸದಿಂದ ಜಪವನ್ನ ಮಾಡಬೇಕು. ದೇವರೇ, ನೀವು ಮಾತನ್ನ ಕೊಟ್ಟಿದ್ದೀರಿ, ತಡೆಯನ್ನೆಲ್ಲ ನೀಗಿಸಿ ನಾನು ಮುಂದೆ ಹೋಗುತ್ತೇನೆ, ಈ ತಡೆಯೆಲ್ಲ ಮರೆಯಾಗುತ್ತೆ. ಹಾಗೆ ನೀವು ವಿಶ್ವಾಸವನ್ನ ಇಟ್ಟು ಸಾಧಾರಣವಾಗಿ ಜಪಿಸಿ ನೋಡಿ, ಆ ತಡೆ ಮರೆಯಾಗುತ್ತೆ ಅನ್ನೋ ನಂಬಿಕೆ ಇಟ್ಟು ಜಪಿಸಬೇಕು. ನಂಬಿಕೆ ಇಟ್ಟು ಜಪಿಸಿದ್ರೆ ನಡೆಯುತ್ತಾ? ನಡೆಯುತ್ತೆ ನೋಡಿ, ನಿಮ್ಮ ಮನೆಯಲ್ಲಿ ನಡೆಯುತ್ತೆ,
ನಿಮ್ಮ ಮಕ್ಕಳ ಕಾರ್ಯದಲ್ಲಿ, ವ್ಯವಹಾರದ ಕಾರ್ಯದಲ್ಲಿ, ಓದುವಿನ ಕಾರ್ಯದಲ್ಲಿ, ಕೆಲ ಸಂದರ್ಭದಲ್ಲಿ ಸಾಲದ ಸಮಸ್ಯೆಯಲ್ಲಿ, ಮನೆ ಕಟ್ಟುವ ಕಾರ್ಯದಲ್ಲಿ, ಮದುವೆಯ ಕಾರ್ಯದಲ್ಲಿ, ಮಗು ಹುಟ್ಟುವ ಹೆರಿಗೆಯ ಸಮಯ, ಯಾವುದೇ ಕಾರ್ಯ ಇರಲಿ, ಇಂದು ನಾವು ಜಪ ಮಾಡಿದರೆ ಎಲ್ಲ ತಡೆಗಳೂ ಮರೆಯಾಗುವುದು. ಇಲ್ಲ, ನನಗೆ ರೋಗ ಇದೆ, ರೋಗದಿಂದ ನಾನು ಕಷ್ಟಪಡ್ತಿದ್ದೀನಿ, ಗುಣವಾಗುವುದಕ್ಕೆ ತಡೆ ಉಂಟಾಗ್ತಿದೆ, ಆ ತಡೆಯನ್ನ ದೇವರು ನೀಗಿಸ್ತಾರೆ, ನೀವು ಗುಣವಾಗುತ್ತೀರಿ. ಇಂದು ಈಗಲೇ ದೇವರು ಮಾಡುತ್ತಾರೆ, ಈಗಲೇ ಮಾಡ್ತಾರ, ಆ ವಿಶ್ವಾಸ ಇಟ್ಟು ನಾವು ಜಪಿಸಬೇಕು. ದೇವರೇ, ಯೇಸುವೆ, ನೀ ನನ್ನ ಮುನ್ನಡೆಸುತ್ತೀಯಂತ ಮಾತನ್ನ ಕೊಟ್ಟಿದ್ದಿ, ಮುಂದೆ ತಡೆ ಇದೆ ನೋಡಿ, ಆ ತಡೆಯನ್ನ ಮರೆ ಮಾಡಿ. ಮಕ್ಕಳ ಜೀವನದಲ್ಲಿ ಕಾಣ್ತಾ ಇರುವಂತಹ ತಡೆ, ಮದುವೆಯ ಕಾರ್ಯದಲ್ಲಿ ತಡೆ, ಮನೆ ಕಟ್ಟುವ ಕಾರ್ಯದಲ್ಲಿ ತಡೆ, ವ್ಯವಹಾರದಲ್ಲಿ ತಡೆ, ಹಣ ಬರುವುದಕ್ಕೆ ತಡೆಯಾಗಿರುವಂತಹ ಆ ತಡೆಯನ್ನ, ನನಗೆ ಈ ವಸ್ತುವನ್ನ ಮಾರೋದಕ್ಕಾಗ್ತಾ ಇಲ್ಲ, ಅದರಲ್ಲಿ ಉಂಟಾಗಿರುವಂತಹ ತಡೆ, ಯಾವ ತಡೆ ಇದ್ರೂ ನಂಬಿಕೆಯಿಂದ ದೇವರ ಹತ್ರ ಹೇಳಿರಿ. ಈ ರೋಗ ಗುಣವಾಗುವುದಕ್ಕೆ ಯಾವುದೋ ಒಂದು ತಡೆ ಇರಬಹುದು, ಎಷ್ಟೇ ಔಷಧಿ ತಗೊಂಡ್ರೂ ಗುಣ ಆಗ್ತಾ ಇಲ್ಲ, ಅದು ಗುಣ ಆಗ್ಬೇಕು. ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ತಡೆ ಕಾಣುತ್ತೆ, ಯಾವುದೇ ತಡೆ ಇದ್ರೂ ಸಹ ಕೇಳಿರಿ, ವಿಶ್ವಾಸ ಇಟ್ಟು ಕೇಳ್ತೀರಾ, ಈಗ ನನ್ನ ಜೊತೆ ಸೇರಿ, ನಾನ್ ನಂಬಿಕೆ ಇಡ್ತೀನಿ, ದೇವರು ನಿಮಗೆ ಅದ್ಭುತವನ್ನ ಮಾಡ್ತಾರೆ, ದೇವರು ತಡೆಯನ್ನ ಮರೆ ಮಾಡ್ತಾರೆ, ನನ್ನ ಜೊತೆ ಸೇರಿ ನೀವು ನಂಬಿಕೆಯಿಂದ ಜಪಿಸ್ತೀರಾ. ಹಾಗೆ ಮೊಣಕಾಲೂರಿ ಕುಳಿತುಕೊಳ್ಳಿ, ನಿಮಗೆ ಯಾವ ಕೆಲಸದಲ್ಲಿ ತಡೆ ಇದೆಯೋ ನಂಬಿಕೆಯಿಂದ ವಿಶ್ವಾಸ ಇಟ್ಟು ನನ್ನ ಜೊತೆ ಸೇರಿ ನೀವು ಜಪಿಸಬೇಕು, ವಿಶ್ವಾಸ ಇಟ್ಟು ಜಪಿಸಬೇಕು, ಕೂಡಲೇ ಅದ್ಭುತ ನಡೆಯುತ್ತೆ, ಇವತ್ತೇ ನೀವು ಅದ್ಭುತವನ್ನ ಕಾಣುತ್ತೀರಿ. ನಾವು ಜಪಿಸೋಣ. ತಂದೆಯೇ, ನೀವು ಯಾವಾಗಲೂ ನಮ್ಮ ಜಪವನ್ನ ಕೇಳುತ್ತೀರಿ, ಈಗ ನಾನು ಹೇಳುತ್ತಿರುವುದನ್ನ ನೀನು ಗಮನವಿಟ್ಟು ಕೇಳು, ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಅದಕ್ಕಾಗಿ ಜಪಿಸುತ್ತಿದ್ದೇನೆ. ತಡೆಗಳನ್ನ ಮರೆ ಮಾಡುವ ಕರ್ತರಲ್ಲವೇ ನೀನು, ನನ್ನನ್ನು ನೀನು ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರವನಪ್ಪ, ನನ್ನ ಜೀವನದ ತಡೆಗಳು ಮರೆಯಾಗುವುದಕ್ಕಾಗಿ ಜಪಿಸುತ್ತಿದ್ದೇನಪ್ಪ. ಇದೋ ನಿನ್ನ ಪ್ರೀತಿಯ ಸಹೋದರ ಸಹೋದರಿ ಕುಟುಂಬವು, ಅವರ ಜೀವನದಲ್ಲಿ ನಿನ್ನ ಆಶೀರ್ವಾದ ಪಡೆಯುವುದಕ್ಕೆ ಸಕಲ ತಡೆಗಳು, ಯೇಸುವಿನ ನಾಮದಲ್ಲಿ ಎಲ್ಲ ತಡೆಗಳು ದೂರವಾಗಲಿ ಎಂದು ಬೇಡುತ್ತೇನೆ. ತಡೆಗಳನ್ನ ನೀಗಿಸುವ ದೇವನಾಗಿ ನೀನು ಮುನ್ನಡೆಯುವಾಗ ಯೇಸು ಕ್ರಿಸ್ತನ ನಾಮದಲ್ಲಿ ಆ ತಡೆಗಳು ದೂರವಾಗಲಿ, ಮನೆ ಕಟ್ಟುವ ಕಾರ್ಯದಲ್ಲಿರುವ ತಡೆಗಳು ಮರೆಯಾಗಲಿ ಯೇಸುವಿನ ನಾಮದಲ್ಲಿ, ವ್ಯವಹಾರದಲ್ಲಿರುವ ತಡೆಗಳು ಮರೆಯಾಗಲಿ ಯೇಸುವಿನ ನಾಮದಲ್ಲಿ, ಮಕ್ಕಳ ಮದುವೆಯ ಕಾರ್ಯದಲ್ಲಾಗುವ ತಡೆಗಳು ಮರೆಯಾಗಲಿ ಬಲವುಳ್ಳ ಯೇಸುವಿನ ನಾಮದಲ್ಲಿ. ದೇವರೇ, ಬರುವಂತಹ ಆಶೀರ್ವಾದಗಳಿಗೆ ತಡೆ ಕೊಟ್ಟು ಬರುವಂತಹ ತಡೆಗಳು ಯೇಸುವಿನ ನಾಮದಲ್ಲಿ ದೂರವಾಗಲಿ, ಅಭಿವೃದ್ಧಿಗೆ ತಡೆಯನ್ನ ಹಾಕುವ ತಡೆಗಳು ಯೇಸುವಿನ ನಾಮದಲ್ಲಿ ದೂರವಾಗಲಿ, ನೆಮ್ಮದಿಗೆ ತಡೆಯಾಗಿರುವಂತಹ ತಡೆಗಳು ಯೇಸುವಿನ ನಾಮದಲ್ಲಿ ಮರೆಯಾಗಲಿ. ಯಾವ ಕಾರ್ಯದಲ್ಲಿ ತಡೆಯಾಗುತ್ತಿದೆ ಎಂದು ನಿನ್ನ ಮಕ್ಕಳು ಜಪಿಸುತ್ತಿದ್ದಾರೋ ಆ ಕಾರ್ಯದಲ್ಲಿ ಯೇಸುವಿನ ನಾಮದಲ್ಲಿ ತಡೆಗಳು ದೂರವಾಗಲಿ. ನೀನು ಮುನ್ನಡೆದು ತಡೆಗಳನ್ನ ದೂರ ಮಾಡಿದ್ದಕ್ಕಾಗಿ ಸ್ತೋತ್ರಂ, ಕಾರ್ಯವನ್ನ ಸುಲಭ ಮಾಡಿದ್ದಕ್ಕಾಗಿ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ನೀವು ನಮ್ಮ ಜಪವನ್ನ ಕೇಳಿದ್ದೀರಾ ಅಂತ ನಂಬುತ್ತೇವೆ, ತಡೆಯನ್ನ ಮರೆ ಮಾಡಿದ್ದೀರಿ ಅಂತ ನಂಬುತ್ತೇವೆ, ನಾವು ಮಾಡುವ ಕಾರ್ಯದಲ್ಲಿ ಅದ್ಭುತವನ್ನ ಮಾಡುತ್ತೀರಿ ಎಂದು ನಾವು ನಂಬುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಜಪಿಸುವೆವು ತಂದೆಯೇ, ಆಮೇನ್ ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಿಂದ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನಿಮ್ಮ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನು ನಮ್ಮ ಕೆಳಕಂಡ ವಿಳಾಸಕ್ಕೆ ಕಳುಹಿಸಿರಿ. ಜೀಸಸ್ ರಿಡೀಮ್ಸ್, 2x1B, 13ನೇ ರಸ್ತೆ, ಶಿವಾಜಿ ರೋಡ್ ಕ್ರಾಸ್, ಶಿವಾಜಿನಗರ, ಬೆಂಗಳೂರು 51. ದೂರವಾಣಿ ಸಂಖ್ಯೆ 0802286497. ಮೊಬೈಲ್ ಸಂಖ್ಯೆ 9591077110 ಅಥವಾ 9632814414.